ಭಾಳ ಮುಖ್ಯವಾಗಿ ಇವತ್ತೆಲ್ಲರೂ ಹೇಳ್ತಾ ಇರುವಂಥದ್ದು ಮೆಸ್ಕಾಂ ಕಂಬಗಳು ಅದು ಗಾಳಿ ಬಂದ ಕೂಡಲೇ ವಿಪರೀತ ಗಾಳಿ ಬಂದರೆ ಕರೆಂಟ್ ಹೋಗುವಂಥ ಪರಿಸ್ಥಿತಿ ಏನೋ ಅದು ಎಲ್ಲ ಸಿಸ್ಟಮ್ ನಗರದಲ್ಲಿ ಅಂಡರ್ಗ್ರೌಂಡ್ ಆದರೆ ಈಗೇನೋ ಅಭಿವೃದ್ಧಿಗಳಾಗ್ತಾ ಇರುವಾಗ ಅದನ್ನು ಕೂಡ ಮಾಡಬೇಕು ಕಾರ್ ಶೀಟ್ ಆಗಿದೆ ಹಂಪನಗಟ್ಟೆ ಸಿಗ್ನಲಲ್ಲಿ ಕೂಡ ಮಾಡಲಾಗಿದೆ ಇನ್ನು ಎಲ್ಲೆಲ್ಲಿ ಅದನ್ನು ಮಾಡಬೇಕು ಅನ್ನೋದು ಪಕ್ಕ ಪ್ಲ್ಯಾನಿಂಗ್ ಮಾಡಲಾಗಿದೆ ನನಗೆ ತಿಳಿದಿರುವ ಮಟ್ಟಿಗೆ ಕೆಲವೊಂದು ಭಾಗಗಳಲ್ಲಿ ಎಲ್ಲಿ ಸ್ಮಾರ್ಟ್ ಸಿಟಿ ಇವತ್ತು ದೊಡ್ಡ ಯೋಜನೆಗಳು ಇವತ್ತು ಕೈಗೆತ್ತಿಕೊಂಡಿದ್ದಾರೆ ಆ ಭಾಗಗಳಲ್ಲಿ ಇವತ್ತು ಅಂಡರ್ಗ್ರೌಂಡ್ ಕೇಬ್ಲಿಂಗ್ ಇಂಥ ಕೆಲಸಗಳನ್ನು ಎತ್ಕೊಂಡಿದ್ದಾರೆ ಆಮೇಲೆ ಇವತ್ತು ಬಹಳಷ್ಟು ಬೇಡಿಕೆಗಳಿರುವ ಕೆಲವು ಪ್ರದೇಶಗಳಿವೆ ಅಲ್ಲಿಯೂ ಸಹ ಅಲ್ಲಿನ ಲೋಕಲ್ ರೆಪ್ರೆಸೆಂಟೇಟಿವ್ಸ್ ಇದ್ದಾರೆ ಅವರೂ ಸಹ ಇದ ಬೇಡಿಕೆಯನ್ನು ಇಟ್ಟಿದ್ದಾರೆ ಈಗಾಗಲೇ ಇವತ್ತು ನಮ್ಮ ಎಂಟೈರ್ ಮಂಗಳೂರು ನಗರದ ಲೈಟಿಂಗ್ ಸಿಸ್ಟಮ್ ಇರ್ಬೋದು ಇದಕ್ಕೂ ಒಂದು ಹೊಸ ಲುಕ್ ಒಂದು ಹೊಸ ದಿಕ್ಕಿಯನ್ನು ಕೊಡುವಂಥ ಪ್ರಯತ್ನಗಳು ಈಗ ಆಗ್ತಾ ಇದೆ ಎಲ್ ಇ ಡಿ ಲೈಟ್ ಎಲ್ ಇ ಡಿ ಲೈಟ್ಗಳು ಈ ಇದರ ಮುಖಾಂತರ ಒಂದು ಸ್ಟ್ಯಾಂಡರ್ಡೈಸ್ಡ್ ಅಂದರೆ ಮಂಗಳೂರು ಭಾಗದಲ್ಲಿ ಎಲ್ಲ ಕಡೆಗಳಲ್ಲಿ ಒಂದೇ ಥರದ ಲೈಟ್ಗಳ ವ್ಯವಸ್ಥೆ ಇದನ್ನು ಸಹ ಈ ಬಾರಿ ತೆಕ್ಕೊಂಡಿದ್ದಾರೆ ಪ್ರಾಯಶಃ ಅಕ್ಟೋಬರ್ದ ಒಳಗೆ ಬಹಳ ಅವಿಜ್ಞಾನಿಕವಾಗಿ ಕಾಣುವಂಥದ್ದು ಏನಂತ ಒಂದು ಪೂರ್ವ ದಿಕ್ಕಿ ದಿಕ್ಕಿದರೆ ಮತ್ತೊಂದು ಪಶ್ಚಿಮ ದಿಕ್ಕು ಅದು ಯಾವುದೋ ದಿಕ್ಕುಗಳು ಇಲ್ಲ ಇಂಥದ್ದೆಲ್ಲ ಕೂಡ ಎಲ್ಲೋ ರಸ್ತೆ ಇರ್ತದೆ ಎಲ್ಲೋ ಅದು ತಿರುಗಿರ್ತದೆ ಇದಕ್ಕೆ ಒಂದು ದೊಡ್ಡ ಒಂದು ವಿಷಯ ಇದೆಂದರೆ ಬೈ ನೇಚರ್ ನಮ್ಮ ಟೊಪೋಗ್ರಫಿ ಏನಿದೆ ಅದರಲ್ಲಿ ಸ್ವಲ್ಪ ಬದಲಾವಣೆಗಳಿವೆ ಅಷ್ಟು ಸುಲಭದ ಕೆಲಸ ಅಲ್ಲ ಸಮತಟ್ಟಾದ ಜಾಗ ನಮ್ಮ ಹತ್ರ ಇಲ್ಲ ಈಗ ಈವನ್ ಅಂಡರ್ಗ್ರೌಂಡ್ ನೀವು ಅಲ್ಲ ಈವನ್ ಯು ಜಿ ಡಿ ಕೆಲಸವನ್ನು ನೀವು ತಗೊಳ್ಳುವಾಗ ಇಲ್ಲಿ ಯು ಜಿ ಡಿ ಸಮರ್ಪಕವಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುದಿಲ್ಲ ಯಾಕಂತ ಹೇಳಿದ್ರೆ ಅಪ್ಸ್ ಅಂಡ್ ಡೌನ್ಸ್ ರೋಡ್ ರೋಡಲ್ಲಿ ನೀವು ತಕೊಂಡ್ರು ಅಲ್ಲಿ ಗ್ರಾವಿಟಿ ಸಿಗುವುದಿಲ್ಲ ಫ್ಲೋ ಸಿಗುವುದಿಲ್ಲ ಇಂಥ ಎಲ್ಲ ಪರಿಸ್ಥಿತಿಗಳ ಸ್ವಲ್ಪ ಕಷ್ಟವನ್ನು ಸಾಮಾನ್ಯವಾಗಿ ಎಲ್ಲ ಈವನ್ ಎಂಜಿನಿಯರ್ಸ್ ಫೇಸ್ ಮಾಡ್ತಾ ಇದ್ದಾರೆ